ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ನೂರ್ ತನ ಹುಡಿ ಅಂತ ಹೇಳಿರಿ ಸರ್. ನಾನೂರ್ತಾನೆ ನಲವತ್ ಫೀಟ್ ಗೆ ಚಾಲು ಆಯ್ತು. ನೋಡ್ ಸರ್, ಇಷ್ಟೆಲ್ಲ ಪೂರಾ ಕಬ್ ಹತ್ತಿವ್ರಿ ಸರ್. ಇದು ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಈ ಮಷೀನ್ ಅಲ್ಲೇ ಕೂಡ ನಾವು ಬಾವಿ ಪಾಯಿಂಟ್ ಕೊಡ್ಬೋದು ಸರ್. ಬಾವಿ ಪಾಯಿಂಟ್ ಕೊಡ್ಬೋದು. ಈಗ ಲೊಕೇಟರ್ ಏನ್ ಮಾಡುತ್ತೆ, ಫ್ರಾಕ್ಚರ್ ಇದೆ ಅಂತ ತೋರಿಸುತ್ತೆ. ಅವಾಗ ಏನ್ ಮಾಡ್ತಾರೆ, ಡೈರೆಕ್ಟ್ ಕೆಲವೊಬ್ರು ಡ್ರಿಲ್ ಮಾಡ್ಬಿಡ್ತಾರೆ ಅಲ್ಲೇ ಮಾಡ್ಬಿಡ್ತಾರೆ. ಬಟ್ ಜಿಯೋ ಮ್ಯಾಗ್ನೆಟಿಕ್ ಎಲ್ರೋಡ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವ ಕಡೆಯಿಂದ ಫ್ರಾಕ್ಚರ್ ಬಂದಿದೆ, ಇಟ್ಟಿ ಕೊಟ್ಟು ಲೊಕೇಟರ್ ಮತ್ತಂದ್ರು ಕೂಡ ಈ ಜಿಯೋ ಮ್ಯಾಗ್ನೆಟಿಕ್ ಎಲ್ಲರೂ ಬಳಸಬೇಕು. ಯಾಕಂತ ಕೇಳಿ, ಇಲ್ಲಿ ಬರ್ರಿ, ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲೊಂದು ಫ್ರಾಕ್ಚರ್ ಇದೆ, ಈ ಫ್ರಾಕ್ಚರ್ ಈ ಕಡೆ ಮೂವ್ ಮಾಡ್ತಿದೆ, ಅಂದ್ರೆ ಟರ್ನ್ ಆಗಿದೆ, ರೇಡಿಯೇಷನ್ ಬರ್ತಾ ಇದೆ. ಬಟ್ ಅಮೆರಿಕಾದಲ್ಲಿ ಎಲ್ರೋಡ್ ಮೊದಲು ಸರ್ ಅವರು. ಹಾ, ಕೊಕೊನಟ್ ನಮ್ಮ ಇಂಡಿಯಾದಲ್ಲಿ ಇದೆ, ಅಮೆರಿಕಾದಲ್ಲಿ ಕೊಕೊನಟ್ ಇಲ್ಲ, ಎಲ್ರೋಡ್ ನಮ್ಮಲ್ಲಿ ಕೊಕೊನಟ್ ಯಾವ ತರ ಅವ್ರಲ್ಲಿ ಎಲ್ರೋಡ್ ಎಲ್ರೋಡ್. ಅದರಿಂದ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಎಲ್ಲಾ ಫ್ರಾಕ್ಚರ್ ನಮ್ಗೆ ಸಿಕ್ಕಾಗ ಇದು PQWT S500 ಅಂತ ಬರುತ್ತೆ. ಗ್ರಾಫ್ ಕೊಡ್ತೀರಾ? ಹಾ, ಗ್ರಾಫ್ ಕೊಡ್ತೀನಿ. ಜನರು ಟೆಕ್ನಾಲಜಿನ್ ಕೇಳ್ತಾರೆ ಸರ್, ಗ್ರಾಫ್. ಹೌದು 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 ಸರ್. ಇವರೇ ಬಂದಪ್ಪಲಿ, ಈಗ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಸಿಗ್ಬಹುದು, ಹೊಲ ಮನಿ ಸಿಗ್ಬಹುದು, ನೀರ್ ಎಲ್ಲಿ ಸಿಗುತ್ತಲ್ಲ, ಅದು ಎಲ್ಲದಕ್ಕಿಂತ ಜಾಸ್ತಿ ಸರ್. ಹಾ, ಅದು ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಬಹಳ ಜನ ಎಲ್ಲ ಕೇಳ್ತಾ ಇದ್ರು ಸರ್ ನಮ್ಗೆ ಏನಂತಂದ್ರೆ, ಮಂಡ್ಯ ಮೈಸೂರು ಸೈಡ್ ಹೋಗಿ ಏನಂತಂದ್ರೆ ಆ ಬೋರ್ವೆಲ್ ಪಾಯಿಂಟ್ ಬಗ್ಗೆ ಕೊರಿಸೋದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತಾ ಇರ್ತೀರಿ. ಬೋರ್ವೆಲ್ ಪಾಯಿಂಟ್ ಅನ್ನು ಕೊರಿಸಬಹುದು ನೀವು, ಅಥವಾ ಬಾವಿ ಬೇಕಾದ್ರೆ ಕೊರಿಸಬಹುದು ಅದನ್ನ. ಸೊ ನಮ್ ಭಾಗದಲ್ಲಿ ಯಾರೋ ಇದ್ರು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ಸೊ ಈಗಾಗಲೇ ಮೆಹತಾಬ್ ಅವ್ರ ಜೊತೆ ಏನಂತಾರೆ, ಬಹಳಷ್ಟೆಲ್ಲ ವಿಡಿಯೋ ಮಾಡಿದೀನಿ. ಸೊ ಅದ್ರ ಜೊತೆ ಅವ್ರ ಜೊತೆ ಮಾಡೋದಷ್ಟೇ ಅಲ್ಲ, ಸಕ್ಸಸ್ ಆದ ರೈತರ ಜೊತೆ ಏನಂತಂದ್ರೆ ವಿಡಿಯೋ ಮಾಡಿದ್ರೆ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇವತ್ ಏನಂತಂದ್ರೆ, ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಇದೀನಿ, ಒಂದು ಪುಟ್ಟ ಗ್ರಾಮದಲ್ಲಿ. ಬನ್ನಿ, ಇವತ್ತು ನಮ್ಮ ಜೊತೆ ಏನಂತಂದ್ರೆ ರೈತರು ಇದಾರೆ, ಅವ್ರು ಮಾತಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇಷ್ಟು ಜನ ಇದ್ದೀರಾ, ಸೊ ಬಹಳ ಖುಷಿ ಅನಿಸ್ತಾ ಇದೆ. ಸೊ ಯಾವ ತರ ಸರ್ ನಿಮ್ಗೆ ಹೆಂಗ ಅನ್ಸಿತ್ತು, ನೀರ್ ಯಾವ ತರ ಹಾಕ್ಸಿದ್ರಿ, ಯಾವ ತರ ಇತ್ತು ಸರ್ ನಿಮ್ದು, ಯಾವ ತರ ಇದೆ ಎಲ್ಲ ನಿಮ್ ಪರಿಚಯದಿಂದ ತಿಳಿಸ್ಕೊಡಿ ಸರ್. ಸರ್, ಮೊದಲು ನಾವು ತೆಂಗಿನ ಮ್ಯಾಗ ನೋಡಿ ಒಂದು ಬೋರ್ ಹಾಕಿದೆವು, ಅಷ್ಟಕ್ಕಷ್ಟೇ ಒಂದ್ ಇಂಚ್ ನೀರ್ ಬಿದ್ದು. ಅದಾದ ನಂತರ ತಡೋಳ ಅಮ್ಮವ್ರಿಗೆ ಕರ್ಕೊಂಡ್ ಬಂದ ಕೇಸಿಂದ ಒಂದು ಬೋರ್ ಹಾಕಿದೆವು, ಅದು ಫೇಲೇ ಆಯ್ತು, ಒಟ್ಟನೆ ಸಕ್ಸಸ್ ಆಗಲಿಲ್ಲರಿ. ಅದು ಆದ ಬಳಿಕ ಮುತ್ತೆ ಅವ್ರಿಗೆ ಕರ್ಕೊಂತ ಒಂದು ಹಾಕಿದೆವು, ಮತ್ತು ಹಂಗೆ ಒಂದು ಐದಾರು ಬೋರ್ಗಳೆಲ್ಲ ನಮಗೆ ಫೇಲ್ ಆಗ್ಯಾವ. ನಮ್ಮ ಹಣಿಬರ ಅಥವಾ ನಮ್ಮದು ದೈವ ತೆರೆ ಕಾಲು ಏನೋ, ಹಾಂ, ನಮ್ಮ ಬಂಗ್ಲಾದ ಮುಂದೆ ಮನ್ಕೊಂಡಿದ್ದ ನಮ್ಮ ಸ್ವಾದರ್ ಮೋರ್ ಮಗ ಇದ್ದುದರ ಅವರು ಈ ಸರ್ಗೆ ಕರ್ಕೊಂಡು ಕೇಸಿಂದ ನಡೆದಿರು. ನಾ ಎದ್ದು ನೋಡ್ದ, ನಮ್ಮ ಮಗ ಯಾರು ನಡೆದಾರೋ ಅಲ್ಲಿ ಅಂತ ನಾ ಕೇಳ್ದೆ. ಏ ಪಾ ಜ್ವಾಲಿಸ್ಟರ್ ರೋಡ್ ಅವ್ರನ್ನ ಹಂಗೆ ನಾ ಎದ್ದು ಕೇಸಿಂದ ಬಂದ ಬಂದು ಕೇಸಿಂದ ಇಲ್ಲಿ ಅವ್ರು ಪಾಯಿಂಟ್ ತೋರಿಸ್ಕೊತಿವ್ರು ನಮ್ಮ ಮಳೆಯನ್ ಬಳಿ. ಪಾಯಿಂಟ್ ತೋರ್ಸೋಕತ್ ಬಳಿಕ ಸರ್ ನಮ್ಮದು ಭೀ ನೋಡ್ತೀರಿ ಏನಂದ್ರು, ಯಾಕಾಗದ್ರೆ ಎಲ್ಲಿ ಅದ ನಿಮ್ಮ ಹೊಲ ಅಂದ್ರು ಅವ್ರು. ಸರ್ ಇಲ್ಲೇ ಮಗಲಾಗಿ ಅದಾರೆ ಅಂದ್ರು, ಯಾಕಾಗದ ಅಂದ ಕೇಸಿಂದ ಇವ್ರು ನೋಡೋದ ಆಗ್ಬೇಕು ನಮ್ಮ ಬಳಿ ಬಂದರು. ಬಂದರು, ಬಂದ ಕೇಸಿಂದ ಹೇಳಿದ್ರು ಒಂದು ಸುಮಾರು ಒಂದು 500 ಫೂಟ್ ತನಕ ಭೀ ಹೊಡೀರಿ ನೀವು ಅಂತ ಹೇಳಿದ್ರು ನಮ್ಗೆ. ಯಾಕಾಗಲ್ರಿ ಅಂದೇವು, ಅಂದ್ರೆ ಒಂದು 80 ಫೂಟಿಗೆ ಬಿತ್ತು. ಅದ್ರ ಬಳಿಕ 215 ಫೂಟಿಗೆ ಚಲೋನೇ ನೀರು ಬಂದವು. ಬಂದು ಬಂದ ಬಳಿಕ ಅವ್ನು ಹೊಡೆ ಒಂದ, ಏ ಸಾಕ್ರಿ ಇದು ಹಾಂಗ್ರಿ ಹಿಂಗ್ರಿ ಹೇಳಕತ್ತ. ನಮ್ಮ ಮತ್ತೆ ಅವನಿಗೆ ಫೋನ್ ಮಾಡ್ದ, ಮತ್ತೆ ನಾವು ಎಷ್ಟು ಹೇಳ್ತೀವಿ ಅಟ್ ಹೊಡಿಯನ್ ಇದ್ರು ನಿಮ್ದು ರೊಕ್ಕನೇ ಕೊಡಲ್ಲ ನೋಡ ಅಂತ ಹೇಳಿದ್ರಿ. ಹೇಳಿದ ಬಳಿಕ ಅವ ಅಂದ, ಏ ಅವ್ರು ಎಷ್ಟು ಹೊಡಿ ಹತ್ತಾರ ಅಟ್ ಹೊಡಿ ಅಂತ ಹೇಳಿದ್ರು. ಹೊಡೆದ್ರು 315 ಫೂಟ ಹೊಡೆದೇವು, ಗಾಡಿನೇ ನಡಗಲಿಕತ್ತು ಅಂತ ಪರಿ ನೀರು ಬಿದ್ದು. ನೀರು ಬಿದ್ದು ನಮ್ದು ದೈವ ಆಗ ಕಾಲ, 6 ಬೋರ್ ಫೇಲ್ ಆಗಿ 5-6 ಲಕ್ಷ ರೂಪಾಯಿ ಹಾಳಾಗಿದ್ದೆವು. ಅದು ಒಂದೇನೋ ದೇವ್ರು ಕೊಡೋ ಕಾಲ, ಇಂಥ ದೇವ್ರ ಅಂತವ್ರು ನಮ್ಗೆ ಸಿಕ್ಕರು. ನಮ್ಗೆ ಇವ್ರ ಮ್ಯಾಗ ಮತ್ತು ಈ ಮಷೀನ್ ಮ್ಯಾಗ ನಮ್ಗೆ ನಂಬಿಕೆ ಹೊಡ್ತು, ಇದೆಲ್ಲ ಸಕ್ಸಸ್ ಆಗ್ತದ, ಮತ್ತು ಇವ್ರದ್ದು ಮಷೀನ್ಗಳು ಭೀ ಕರೆಕ್ಟ್ ಅವ ಅಂತ ನಮ್ಗೆ. ಯಾರೋ ಏನೋ ಹೇಳ್ತಿರೈತು ಆ ಮಷೀನ್ದಾಗ ಏನದ ಅಲ್ಲಿ ಏನದ ಇಲ್ಲಿ ಏನದ ಕೇಳಿ, ಆದ್ರೆ ನಮ್ಮ ಮನಸ್ಸಿಗೆ ಖಾತ್ರಿ ಆದ ಬಳಿಕ ಏನೋ ಒಳ್ಳೇದು ಅನ್ಬೇಕಲ್ರಿ ಅದಕ್ಕೆ. ಹಾಂ ಹೇಳ್ರಿ, ಈಗ ಮನ್ಕೊಂಡು ಅವನಿಗೆ ಎಬ್ಬಿಸ್ತಪ್ಪ ಅಂತಂದ್ರೆ ನಮ್ಗೆ ದೇವ್ರೇ ಬಂದಪ್ಪಲಿ, ಇವ್ರು ಬಂದ್ರೆ ದೇವ್ರೇ ಬಂದಪ್ಪಲಿ. ಈಗ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಸಿಗ್ಬಹುದು, ಹೊಲ ಮನಿ ಸಿಗ್ಬಹುದು, ನೀರ್ ಎಲ್ಲಿ ಸಿಗಲ್ಲ, ಅದು ಎಲ್ಲದಕ್ಕಿಂತ ಜಾಸ್ತಿ ಸರ್. ಹಾ, ಅದು ಹೇಳಿ, ರೈತ ಬಾಂಧವರಿಗೆ ಅದೇ ಒಂದು ದೊಡ್ಡ ಸವಾಲು. ಹಾ, ಅದೇ ಮತ್ತೆ ಈಗ ಅದು ನೀರ್ ಬಿದ್ದದ ಇವತ್ತು 8 ಎಕರೆ ಹೊಲ ಕಬ್ಬು ಹಚ್ಚಿನ. ಹೌದು ಸರ್. ಹಾ, ಈಗ ಇಲ್ಲ ನೋಡ್ ಬರ್ಬೇಕಾರ 8 ಎಕರೆ ಕಬ್ಬು ಹಚ್ಚಿನಿ. ಹೆಂಗ ಅನ್ಸ, 1000 ಮೆ ತೋರಿಸಿದ್ರೆ ನಾವ್ ಒಂದ್ ವರ್ಷ ಹೊಡಿಲಿಲ್ಲ, ಆಮೇಲೆ ಅವರು 400 ತನ ಹುಡಿ ಅಂತ ಹೇಳಿರಿ ಸರ್. 40 ಫೀಟ್ ಚಾಲು ಆಯ್ತು ನೀರು, 4 ಇಂಚ್ ಮುಂಚೆ ಐತ್ರಿ ನೀರು. ಈಗ ತೋರ್ಸ್ಬೇಕು ಸರ್. ಸರ್ ಚಾಲು ಮಾಡ್ತೇವ್ರಿ, ನೋಡ್ ಸರ್, ಇಷ್ಟೆಲ್ಲ ಪೂರಾ ಕಬ್ ಹತ್ತಿವ್ರಿ ಸರ್.
ಪ್ರಕಾರ ಕರೆಕ್ಟ್ ಆಗಿದೆ. ಎಷ್ಟು ಇಂಚ್ ನೀರ್ ಅದ್ರಿ? ಎರಡೂವರೆ ಮೂರ್ ಆತರ್ ಎರಡೂವರೆ ಮೂರ್ ಇಂಚ್ ನೀರ್ ಸರ್. ಇದು ನೋಡ್ರಿ, ವಾದರ್ಸ್ ಪಾಯಿಂಟ್ ಕೊಟ್ಟಿದ್ವಿ ನಾವು. ವಾದರ್ಸ್ ಪಾಯಿಂಟ್ ಕೊಟ್ಟಾಗ ಮೊನ್ನೆ ಎಷ್ಟು ದಿನ ಆಯ್ತು ಡ್ರಿಲ್ ಮಾಡ್ರಿ? ಇದು ಒಂದ್ ಎರಡು ತಿಂಗಳಾಯ್ತು. ಎರಡು ತಿಂಗಳಾಯ್ತು ರೀ. ಇನ್ನೊಂದ್ರಿ, ರೈತರು ಹೇಳ್ತಾರ ಪಾಯಿಂಟ್ ಸರಿತದ ಮಾಡ್ತಾರಂತಲ್ರಿ, ಭೂಮಿ ಒಳಗಿರೋ ಫ್ರಾಕ್ಚರ್ ಎಲ್ಲಿ ಸರಿಯಲ್ರಿ? ಹಾ, ಇದು ಕುಟ್ಟ ಒಂದ್ ವರ್ಷ ನೋಡದ ನೋಡ್ರಿ. ಒಂದ್ ವರ್ಷ ಆದ್ಮೇಲೆ ಹೊಡೆದ ಸರ್. ಸರ್ ನೋಡಿ, ಇದು ಜರ್ಮನ್ ಟೆಕ್ನಾಲಜಿ ಲೊಕೇಟರ್ ಅಂತ. ಇದ್ರ ಜೊತೆಗೆ ಜಿಯೋ ಮ್ಯಾಗ್ನೆಟಿಕ್ ಎಲ್ರೋಡ್ ಅಂತ ಇರುತ್ತೆ. ಇದು ಲೊಕೇಟರ್ ಮುಖ್ಯ ಅಲ್ಲ ನಮ್ಗೆ. ಲೊಕೇಟರ್ ಏನ್ ಮಾಡುತ್ತೆ ಅಂದ್ರೆ, ಎಲ್ಲಿ ಯಾವ ಕಡೆ ಫ್ರಾಕ್ಚರ್ ಇದೆ ಅಂತ ಅನ್ನೋದು ತೋರಿಸ್ಕೊಡುತ್ತೆ. ಆ ಫ್ರಾಕ್ಚರ್ ಅಲ್ಲಿ ಏರು ಮತ್ತೆ ಜಿಯೋ ಮ್ಯಾಗ್ನೆಟಿಕ್ ಇಂದ ಟಚ್ ಮಾಡ್ಕೊಳ್ತೀವಿ ನಾವು. ಅವಾಗ ಏನಂತಂದ್ರೆ, ಎಲ್ಲಾ ಫ್ರಾಕ್ಚರ್ ಒಂದ್ ಕಡೆ ಬರುತ್ತೆ. ಇದು ಏನ ಲೊಕೇಟರ್ ಏನ್ ಮಾಡುತ್ತೆ, ಟೋಟಲಿ ಒಂದ್ ಫ್ರಾಕ್ಚರ್ ಎಲ್ಲಿ ಬಿದ್ದಿದೆ ಅದೊಂದು ಫ್ರಾಕ್ಚರ್ ಕೊಡುತ್ತೆ. ಅಂದ್ರೆ ಈ ಭಾಗದಲ್ಲಿ ಮಾಡ್ರಿ, ಆ ಭಾಗದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಇದು ಎಲ್ರಾಡ್. ಇವಾಗ ನೋಡ್ರಿ, ಜರ್ಮನ್ ಟೆಕ್ನಾಲಜಿ ಲೊಕೇಟರ್ ಇದು. ಇದು ಫೈಂಡ್ ಔಟ್ ಮಾಡ್ಕೊಡುತ್ತೆ, ಇದು ಫೈಂಡ್ ಔಟ್ ಮಾಡುತ್ತೆ ಪಾಯಿಂಟ್ ಇಲ್ಲಿ ಇದೆ ಅಂತ. ಇಲ್ಲ, ಈ ಕಡೆ ಫ್ರಾಕ್ಚರ್ ಇದೆ ಅಂತ ಅನ್ನೋದು. ನೀರ್ ಅಂತ ಡೈರೆಕ್ಟ್ ಕೊಡಲ್ಲ, ಯಾಕಂದ್ರೆ ಮೊದಲು ಫ್ರಾಕ್ಚರ್ ತೆಗಿಬೇಕು ನಾವು. ಸರ್, ಈ ಲೊಕೇಟರ್ ಏನ್ ಮಾಡುತ್ತೆ, ಫ್ರಾಕ್ಚರ್ ಇದೆ ಅಂತ ತೋರಿಸುತ್ತೆ. ಅವಾಗ ಏನ್ ಮಾಡ್ತಾರೆ, ಡೈರೆಕ್ಟ್ ಕೆಲವೊಬ್ರು ಡ್ರಿಲ್ ಮಾಡ್ಬಿಡ್ತಾರೆ ಅಲ್ಲೇ ಮಾಡ್ಬಿಡ್ತಾರೆ. ಬಟ್ ಜಿಯೋ ಮ್ಯಾಗ್ನೆಟಿಕ್ ಎಲ್ರೋಡ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವ ಕಡೆಯಿಂದ ಫ್ರಾಕ್ಚರ್ ಬಂದಿದೆ, ಇಲ್ಲ ಎಲ್ಲ ಕಡೆ ಸರ್ ಫಸ್ಟ್ ಬೆಳೆಸೋದೇ ಇದೆ. ಈಗ ನಾವು ಒಂದ್ ಕೋಟಿ ಕೊಟ್ಟು ಲೊಕೇಟರ್ ಮತ್ತೆ ತಂದ್ರು ಕೂಡ ಈ ಜಿಯೋ ಮ್ಯಾಗ್ನೆಟಿಕ್ ಎಲ್ಲರೂ ಬಳಸಬೇಕು. ಯಾಕಂತ ಕೇಳಿ, ಇಲ್ಲಿ ಬರ್ರಿ, ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲೊಂದು ಫ್ರಾಕ್ಚರ್ ಇದೆ, ಈ ಫ್ರಾಕ್ಚರ್ ಈ ಕಡೆ ಮೂವ್ ಮಾಡ್ತಿದೆ, ಅಂದ್ರೆ ಟರ್ನ್ ಆಗಿದೆ, ರೇಡಿಯೇಷನ್ ಬರ್ತಾ ಇದೆ. ಬಟ್ ಇಲ್ಲಿಲ್ಲ, ನೋಡ್ಬಹುದು ನೀವು, ಈ ಕಡೆ ಹೋಗಿಲ್ಲ ಈ ರೀಡಿಂಗ್. ಈ ರೇಡಿಯೇಷನ್ ಈ ಕಡೆ ಬರಲ್ಲ, ಈ ಕಡೆ ಬರ್ತಾ ಇದೆ. ಇವಾಗ ನೋಡಿ, ರೇಡಿಯೇಷನ್ ಈ ಕಡೆ ಇಲ್ಲ. ಬಟ್ ಮಷಿನ್ ಏನ್ ಮಾಡುತ್ತಂದ್ರೆ, ಇಲ್ಲಿ ನೋಡಿ ಒಂದ್ ಸೆಕೆಂಡು, ಲೊಕೇಟರ್ ಏನ್ ಮಾಡುತ್ತಂದ್ರೆ, ಒಂದ್ ಎರಡು ಫ್ರಾಕ್ಚರ್ ಬಂದಂತ ಅನ್ಕೊಳ್ರಿ, ಅಲ್ಲೇ ರೊಟೇಟ್ ಹಾಕ ಶುರು ಮಾಡುತ್ತೆ. ಈ ಮಷಿನ್ ಇಲ್ಲಿ ಕೂಡ ರೊಟೇಟ್ ಆಗುತ್ತೆ ಸರ್. ಹಾ, ಈ ಇಲ್ಲೊಂದ್ ಲೇಯರ್ ಇದೆ, ಇಲ್ಲೊಂದ್ ಲೇಯರ್ ಇದೆ. ಅಂದ್ರೆ ಮೇನ್ ಪಾಯಿಂಟ್ ಇದನ್ನು ಕೂಡ ಅಲ್ಲ ನಮ್ದು. ಹಾ, ಈಗ ಈ ಎಲ್ರೋಡ್ ಏನ್ ಹೇಳುತ್ತಪ್ಪ ಅಂತಂದ್ರೆ, ಈ ಈ ಫ್ರಾಕ್ಚರ್ ನಾವು ಇಡದಾಗ ಈ ಕಡೆ ರೇಡಿಯೇಷನ್ ಇಲ್ಲ ನಮ್ಗೆ, ಈ ಕಡೆ ಇಲ್ಲ, ಪಾಯಿಂಟ್ ಇಲ್ಲಿ ಮಾಡಕ್ ಹೋಗ್ತಿವಿ ನಾವು. ಇದನ್ನು ತಪ್ಪು ಸರ್. ಮತ್ತೇನ್ ಮಾಡ್ತೀವಪ್ಪ ಅಂತಂದ್ರೆ, ಈ ಕಡೆ ಬಂದಾಗ ಮತ್ತೆ ಈ ಎಲ್ರಾಡ್ ಈ ಕಡೆ ರೇಡಿಯೇಷನ್ ಕೊಡುತ್ತೆ, ಈ ಕಡೆ ಕೊಡುತ್ತೆ. ಇಲ್ಲೊಂದು ಫ್ರಾಕ್ಚರ್ ಇದೆ, ಇದು ಈ ಕಡೆ ಕೊಡುತ್ತೆ, ಇಲ್ಲೊಂದು ಲೇಯರ್ ಇದೆ. ಹಾ, ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ, ಮತ್ತೆ ಈ ಕಡೆ ರೇಡಿಯೇಷನ್ ಕೊಡುತ್ತೆ. ಈಗ ಎಲ್ಲ ಇಲ್ಲಿ ರೇಡಿಯೇಷನ್ ತಗೊಂಡು ಯಾವ ಕಡೆ ಹೋಗ್ತಾ ಇದೆಯಪ್ಪ ನೀರ್ ಅಂತ ಅನ್ನೋದು, ಈ ಲೇಯರ್ ಬಂದ ಈ ಕಡೆ ಹೋಗುತ್ತೆ. ಹಾ, ಎಲ್ಲಾ ಲೇಯರ್ ಕೂಡಿ ಎಲ್ರಾಡ್ ಇಂದ ನೋಡಬಹುದು, ಈ ಕಡೆ ಲೇಯರ್ ಹೋಗ್ತಾ ಇದೆ ಅಂತ ಅಂದಂಗೆ. ಸಪೋಸ್ ಇದು ವರ್ಕ್ ಆಗಿಲ್ಲ ಅಂದ್ರೆ, ಈ ಲೇಯರ್ ಮೇಲೆ ಇದು ವರ್ಕ್ ಆಯ್ತು, ರನ್ ಇದೆ, ಪಾಯಿಂಟ್ ಒಳ್ಳೇದು, ಸಕ್ಸಸ್ ಆಗುತ್ತೆ. ಬಟ್ ಈ ಎಲ್ರಾಡ್ ವರ್ಕ್ ಆಗಿಲ್ಲ, ಮೂವ್ ಮಾಡಿಲ್ಲ ಯಾವ ಕಡೆ ಅಂತಂದ್ರೆ, ಇದು ಉಂಡಿ ಏನಂತಾರಲ್ಲ, ಏನಂತಾರ ನೀರಿನ, ಹಾ ನೀರಿನ ಉಂಡ. ಬಟ್ ನೀರು ಸ್ಟಾಕ್ ಆಗುತ್ತೆ, ಬೋರ್ ಹೊಡೆಯುವಾಗ ಮೂರ್ ಇಂಚ್ ನಾಲ್ಕು ಇಂಚ್ ಬರುತ್ತೆ, ಬಂದಾಗ್ಬಿಡುತ್ತೆ. ಹಾ, ಬಂದಾಗ್ಬಿಡುತ್ತೆ. ಇದೆಲ್ಲ ನಾವು ತೆಗೆದ ಮೇಲೆ ಬರುತ್ತೆ, ಇದು ಅದ್ರ ವರ್ಕ್ ಮಾಡ್ತಿರ್ಬೇಕು ಎಲ್ಲಾ ಕಡೆ, ಎಲ್ಲಾ ಫ್ರಾಕ್ಚರ್ ಮೇಲೆ ಮೂವ್ಮೆಂಟ್ ಕೊಡ್ಬೇಕು ನಮ್ಗೆ. ಎಲ್ರಾಡ್ ಬೆಸ್ಟ್ ಸರ್. ಈಗ ನೋಡಿ, ನಮ್ ಇಂಡಿಯಾದಲ್ಲಿ ಲೊಕೇಟರ್ ಎಲ್ಲ ತಗೊಂಡು ಇವಾಗ ಮಾಡ್ತಾ ಇದೀವಿ, ಕೊಕೊನಟ್ಲೆ ಮಾಡ್ತಾ ಇರ್ತೀವಿ. ಬಟ್ ಅಮೆರಿಕಾದಲ್ಲಿ ಎಲ್ರಾಡ್ ಮೊದಲು ಸರ್ ಅವ್ರು. ಹಾ, ಕೊಕೊನಟ್ ನಮ್ ಇಂಡಿಯಾದಲ್ಲಿ ಇದೆ, ಅಮೆರಿಕಾದಲ್ಲಿ ಕೊಕೊನಟ್ ಇಲ್ಲ, ಎಲ್ರಾಡ್ ನಮ್ಮಲ್ಲಿ ಕೊಕೊನಟ್ ಯಾವ ಎಲ್ರಾಡ್. ಅದರಿಂದ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಎಲ್ಲಾ ಫ್ರಾಕ್ಚರ್ ನಮ್ಗೆ ಸಿಕ್ಕಾಗ ಇದು PQWT S500 ಅಂತ ಬರುತ್ತೆ. ಗ್ರಾಫ್ ಕೊಡ್ತೀರಾ? ಹಾ, ಗ್ರಾಫ್ ಕೊಡ್ತೀರಾ? ಜನರು ಟೆಕ್ನಾಲಜಿನ ಕೇಳ್ತಾರೆ ಸರ್, ಗ್ರಾಫ್. ಹೌದು 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 ಸರ್. ಇದು ಎಷ್ಟು ಫೀಟ್ ಹೊಡಿಬೇಕು? ಇದು ಮಾಡ್ಕೊಂಡು ಹೋಗ್ತೀರಾ? ಹೌದು, ಈ ಕಡೆ ಎಲ್ಲೆಲ್ಲಿ ಒಂದು 10 ಮೀಟರ್ ಒಂದು 12 ಮೀಟರ್ ಹಾಕೋತೀವಿ. ಹಾಕೊಂಡೇನಪ್ಪ ಅಂತಂದ್ರೆ, ಪ್ರತಿಯೊಂದು ಮೀಟರ್ಗೆ ಚೇಂಜ್ ಮಾಡ್ತಾ ಹೋಗ್ತಾರೆ. ಹೌದು, ಇದು ಅರ್ಥಿಗೆ ಅಸ್ತ್ರ. ಹೌದು, ಇದು ಈಗ ಮೇನ್ ಜಂಕ್ಷನ್ ಸರ್, ಮೇನ್ ಪಾಯಿಂಟ್ ಇದು. ಇವಾಗ ಸ್ಕ್ಯಾನ್ ಮಾಡುತ್ತೆ. ಹಾ, ಈಗ ಸ್ಕ್ಯಾನ್ ಮಾಡ್ತೀವಿ. ಈಗ ನೋಡಿ, ಕೆಲವೊಬ್ರು ಹೊಡಿತಿರ್ತಾರೆ ಸರ್, ನಾವು 1000 ಫೀಟ್ ಮಾಡ್ತೀವಪ್ಪ ಅಂತಂದ್ರೆ 500 ಮೀಟರ್ ರೀಡಿಂಗ್ ಹಚ್ತೀವಿ. ಕೆಲವೊಬ್ಬರು ನಾವು ಆ ಟೈಮ್ ಸರ್ 300 ಇದೆ ನಮ್ಮ ಕಡೆ, 400 ಅಂದಾಗ 300 ಮೀಟರ್ ಹಚ್ತೀವಿ. ಅಂದ್ರೆ 1500 ರೀಡಿಂಗ್ ವರೆಗೂ ಡೆಪ್ತ್ ವರೆಗೂ ನಾವು ಇದ್ರದ್ದು ರಿಪೋರ್ಟ್ ಕೊಡಬಹುದು ನಿಮ್ಗೆ ಅಲ್ವಾ? ಹೌದು ಸರ್. ಇದು ಇನ್ನೊಂದ್ ಏನಪ್ಪ ಅಂತಂದ್ರೆ, ಈ ಮಷೀನ್ ಅಲ್ಲೇ ಕೂಡ ನಾವು ಬಾವಿ ಪಾಯಿಂಟ್ ಕೊಡಬಹುದು ಸರ್. ಬಾವಿ ಪಾಯಿಂಟ್ ಕೊಡಬಹುದು. ಹೌದು, ಹೌದು, ಇದಾರೆ ಇದಾರೆ ಇದಾರೆ. ಈಗ ನೋಡಿ, ಮಾಮೂಲಿ ಅಲ್ಲಿ ಏನ್ ಮಾಡ್ತಾರೆ ಕೆಲವೊಬ್ಬರು ರೈತರು ಅಂದ್ರೆ, ಎಲ್ಲಿ ಡೌನ್ ಅಲ್ಲಿ ಇರುತ್ತೆ ಅಲ್ಲೇ ಬಾವಿ ಮಾಡಕ್ ಹೋಗ್ತಾರೆ. ಎಲ್ಲಿ ಡೌನ್ ಇರುತ್ತೆ ಅಲ್ಲಿ ಬಾವಿ ಮಾಡ್ತಾರೆ. ಈ ಮಷೀನ್ ಏನ್ ಮಾಡುತ್ತಪ್ಪ ಅಂತಂದ್ರೆ, ಎಷ್ಟು ಫೀಟ್ ಈಗ ಬಾಯಿ ಆಗ್ಬೇಕಪ್ಪ ಅಂತಂದ್ರೆ, 15-20-25-30 ಫೀಟ್ಗೆ ಫ್ರಾಕ್ಚರ್ ಇರ್ಬೇಕು. ಅಂದ್ರೆ ಬಿರುಕುಗಳು ಇರ್ಬೇಕು. ಹಾ, ಅಲ್ಲಿ ಏರ್ ಇತ್ತಪ್ಪ ಅಂತಂದ್ರೆ ಬಾಯಿ ಆಗುತ್ತೆ.
ಬಟ್ ಇದು 80 ಫೀಟ್ ಕೆಳಗೆ ಇತ್ತಂದ್ರೆ ಬಾಯಿ ಹೊಡಿಸಿನ ವೇಸ್ಟ್ ಆಗುತ್ತೆ. ಇದರಿಂದಾನೇ ಮತ್ತೆ ಎಲ್ ರಾಡ್ ಇಂದ ಕೂಡ ನಾವು ಬಾಯಿ ಪಾಯಿಂಟ್ ಕೊಡ್ತೀವಿ, ಅದ್ರ ಜೊತೆ ಬೋರ್ ಪಾಯಿಂಟ್ ಕೊಡ್ತೀವಿ. ಈಗ ಆಲ್ಮೋಸ್ಟ್ ನಾವು ಒಂದ್ ವರ್ಷದಿಂದ ಸತತ ಇರಲಿ ಎರಡ್ ಸಲ ಪಾಯಿಂಟ್ ಕೊಟ್ಟಿದ್ದೀವಿ ಇವ್ರು ಎಲ್ಲರಿಗೆ. ಸರ್, ಈಗ ಕರ್ನಾಟಕದಲ್ಲಿ ಯಾವ ತರ? ಸರ್, ಈಗ ನಮ್ದು ಈ ಕಡೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ. ಹೌದು ಸರ್. ಕರ್ನಾಟಕದಿಂದ ಎಲ್ಲರೂ ಫೋನ್ ಮಾಡ್ತಾರೆ ಸರ್, ಎಲ್ಲರೂ ಕಾಲ್ ಮಾಡ್ತಿರ್ತಾರೆ. ಹೌದು ಸರ್, ಹೌದು, ಇದೇ ಒಂದು ಪ್ರಾಬ್ಲಮ್ ಆಗಿದೆ ಎಲ್ಲರದು. ಇವ್ರಿಗೂ ಅದೇ ಹೇಳ್ತಾ ಇದ್ದಾರೆ ಸರ್. ಇನ್ನೊಂದು ಏನಪ್ಪಾ ಅಂತಂದ್ರೆ, ಒಂದು ಎರಡರಿಂದ ಮೂರ್ ನಾಲ್ಕು ಸಲ ಕಾಲ್ ಮಾಡಿದಾಗ ಹೆಸರು ಮಾಡಿಲ್ಲಪ್ಪ ಅಂತಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಪಾಯಿಂಟ್ ಮೇಲೆ ಇದೀವಿ ಅಂತಂದಾಗ. ಪಾಯಿಂಟ್ ಮಾಡುವಾಗ ಮೊಬೈಲ್ ಮೇಲೆ ಬಳಸಲ್ಲ ಅವಾಗ, ಯಾಕಂದ್ರೆ ಯಾವ ವಸ್ತು ಇಟ್ಕೋಲ್ಲ. ಒಂದ್ ನಾಲ್ಕು ಎರಡರಿಂದ ಮೂರ್ ಸಲ ಕಾಲ್ ಮಾಡಿದ್ಮೇಲೆ ಏನಪ್ಪಾ ಅಂತಂದ್ರೆ ನಿಮ್ ವಿಳಾಸ ಎಷ್ಟು ಪಾಯಿಂಟ್ ಇದೆ ಯಾವ ಊರ್ ಅಂತ ಒಂದು ವಾಟ್ಸ್ಆಪ್ ಮಾಡಿಬಿಡಿ. ನಾವು ಯಾವಾಗ್ಲೂ ನೈಟ್ ಅಲ್ಲಿ ನಿಮ್ಗೆ ರಿಪ್ಲೈ ಮಾಡ್ತೀವಿ ವಾಟ್ಸ್ಆಪ್ ಮುಖಾಂತರ ಕಾಲ್ ಮಾಡಿ. ಸಪೋಸ್ ಮೂರರಿಂದ ನಾಲ್ಕು ಸಲ ಕಾಲ್ ರಿಸೀವ್ ಆಗಿಲ್ಲಪ್ಪ ಅಂತಂದ್ರೆ ವಾಟ್ಸ್ಆಪ್ ಮಾಡಿ ಅಡ್ರೆಸ್ ಅನ್ನೋದು ಸರ್. ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಡೀಟೇಲ್ಸ್? ಹೌದು, ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ನಮ್ ಕಡೆ ಇರ್ತಾರೆ ಅಸಿಸ್ಟೆಂಟ್ ಗಳು, ಅವ್ರಿಗೆ ಏನ್ ಮಾಡ್ತೀವಿ ಹೇಳಿರ್ತೀವಿ, ಅದೆಲ್ಲ ನೋಟ್ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮ ಅಡ್ರೆಸ್ ಎಲ್ಲ. ಸರ್, ಇದು ನಮ್ಮ ಮೇನ್ ಪಾಯಿಂಟ್ ಇವಾಗ ಇದು. ಇದೆಲ್ಲ ಗ್ರಾಫ್ ತೆಗೆದು ರೀಡಿಂಗ್ ತೆಗೆದು ಎಷ್ಟು ಡೆಪ್ತ್ ಅಲ್ಲಿ ಏನಾಗುತ್ತೆ ಇಲ್ಲಿ ಒಂದ್ ಇದು ಮಾಡಿದ್ರೆ ಸರ್, ಈ ಪಾಯಿಂಟ್ ನಮ್ಮ ಪಾಯಿಂಟ್ ನೋಡಿ. ಓಕೆ, ಮೂವ್ಮೆಂಟ್ ಮಾಡುತ್ತೆ ಇಲ್ಲಿ ನೋಡಿ. ಇದು ಒಳ್ಳೆ ಸಿ ಅಂತ ಅಂತಾರೆ, ಒಪ್ಕೋತೀವಿ ಇರ್ಲಿ. ಯಾಕಂತಂದ್ರೆ ಇದು ಎಲ್ ರೋಡ್, ಇದು ಕೂಡ ಫ್ರಾಕ್ಚರ್ ಮೇಲೆ ವರ್ಕ್ ಆಗುತ್ತೆ. ಹೌದು ಹೌದು, ಬಟ್ ಹಿಡಿಯೋ ಗ್ರಿಪ್ ಇರಬೇಕು. ಗ್ರಿಪ್ ಇರಬೇಕಲ್ಲ. ಹಾ, ಏನ್ ಮೂವ್ಮೆಂಟ್ ಮಾಡುತ್ತಪ್ಪ ಅಂತಂದ್ರೆ ಈ ಫ್ರಾಕ್ಚರ್ ಎಷ್ಟೆಷ್ಟು ಅಗಲ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ ಸರ್ ಇದರಿಂದ. ಫ್ರಾಕ್ಚರ್ ನೋಡ್ರಿ, ಜಾಸ್ತಿ ಅಗಲ ಇರಬೇಕು. ಇವ್ ಏನ ಲೊಕೇಟರ್ ಏನ್ ಮಾಡುತ್ತಂದ್ರೆ ಎಷ್ಟು ಎಲ್ಲಿ ಅಗಲ ಇರುತ್ತೋ ಒಂದೇ ಕೊಡುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ ರೋಡ್ ಇಂದ ಎಲ್ಲ ಜಾಯಿಂಟ್ ತಗೊಂಡು ಅಲ್ಲಿ ನಾವೊಂದು ರೀಡಿಂಗ್ ತಗೊಂಡು ಒಂದು ಗ್ರಾಫ್ ರೆಡಿ ಮಾಡ್ಕೊಂಡು ಇದು ಎಲ್ಲರಿಗೊಂದು ರಿಪೋರ್ಟ್ ಕೊಡ್ತೀವಿ ಸರ್ ನಾವು. ಸರಿ ಸರ್, ಈಗ ಬಹಳ ಖುಷಿ ಅನ್ಸಿತ್ತು, ಎಲ್ಲ ರೈತ ಬಾಂಧವರು ಇದ್ದಾರೆ ಸರ್, ಬಹಳ ಖುಷಿ ಅನ್ಸಿತ್ತು ನನಗೆ ಕರೆಸಿದ್ರಿ. ಧನ್ಯವಾದಗಳು ಸರ್, ನಮಸ್ತೆ.